ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನಲ್ಲಿರ್ತಕ್ಕಂಥ ಬ್ಯಾಟ್ರಿಯ ಕ್ಷಮತೆಯನ್ನು ಮತ್ತು ಅದರ ಆಯಸ್ಸನ್ನು ಯಾವ ರೀತಿ ಹೆಚ್ಚಿಸ್ಬೋದು ಅನ್ನೋದನ್ನು ನಾನು ಇವತ್ತಿನ ಟ್ಯುಟೋರಿಯಲ್ಲಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ 10 ಟಿಪ್ಪನ್ನು ಕೊಡ್ತೀನಿ, ನೀವು ಆ 10 ಟಿಪ್ಪನ್ನು ಫಾಲೋ ಮಾಡಿದ್ರೆ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿರೋ ಬ್ಯಾಟ್ರಿ ಲೈಫ್ನ ಮತ್ತು ಪರ್ಫಾರ್ಮೆನ್ಸ್ನ ಆಟೋಮೆಟಿಕಲಿ ಇಂಪ್ರೂವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಫೋನಿನ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಥರ, ಮತ್ತು ಅದರ ಲೈಫ್ ಅಂದರೆ ಒಂದು 2 ವರ್ಷ ಬರೋ ಅಂಥ ಬ್ಯಾಟ್ರಿನ ಒಂದು 4 ವರ್ಷ ಬರೋ ಥರ ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮಗೆ 10 ಟಿಪ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂದರೆ, ನೀವು ನಿಮ್ಮ ಮೊಬೈಲ್ ಫೋನನ್ನು 30% ಒಳಗಡೆ ಇಳಿಯೋಕ್ಕೆ ಬಿಡಬೇಡ್ರಿ. ಚಾರ್ಜು ಅಂದರೆ 30%ಗಿಂತ ಚಾರ್ಜ್ ಕಮ್ಮಿ ಆಗೋಕ್ಕೆ ಬಿಡಬೇಡ್ರಿ, ಮತ್ತು ಅದು 90%ಗಿಂತ ಜಾಸ್ತಿ ಚಾರ್ಜ್ ಆಗೋಕ್ಕೆ ಬಿಡಬೇಡ್ರಿ. ಅಂದರೆ ನೀವು 30%ಇಂದ ಒಂದು 90% ಒಳಗಡೆ ಮಾತ್ರ ಡೈಲಿ ಚಾರ್ಜ್ಗೆ ಹಾಕಿ. ಆವಾಗ ನಿಮ್ಮ ಫೋನಿನ ಬ್ಯಾಟ್ರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ವಾರಕ್ಕೊಂದಿನ ಭಾನುವಾರ ಪೂರ್ತಿ ಖಾಲಿ ಆಗಿಬಿಡಲಿ 0%ವರೆಗೂ, 0%ಇಂದ 100%ವರೆಗೂ ಅದು ನಿಧಾನಕ್ಕೆ ಚಾರ್ಜ್ ಆಗಲಿ. ಆ ಥರ ಮಾಡಿ. ಮತ್ತು ನಿಮ್ಮ ಮೊಬೈಲ್ ಫೋನ್ ಸ್ಕ್ರೀನ್ ಮೇಲ್ಗಡೆ ಬರುತ್ತಲ್ವ ನೋಟಿಫಿಕೇಷನ್ನು, ಆ ನೋಟಿಫಿಕೇಷನ್ನು ಸಾಧ್ಯವಾದಷ್ಟು ಯಾವುದು ಇರದಲ್ಲೇ ಇರೋ ಥರ ಮೇಂಟೈನ್ ಮಾಡಿ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇರೋ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡಿದ್ದೀನಿ. ಓಕೆ, ಈಗ ನಮ್ಮ 2ನೇ ಟಿಪ್ ಏನಂದರೆ, ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ GPS, ವೈಫೈ, ಬ್ಲೂಟೂತ್ ಮತ್ತು ಡಾಟಾ ಕನೆಕ್ಟಿವಿಟಿ, ಇದು ಯಾವುದನ್ನು ಕೂಡ ನೀವು ಆನ್ ಮಾಡಿ ಹಾಗೆ ಇಟ್ಕೊಂಡಿರಬೇಡಿ. ಯಾಕಂದರೆ ಅದು ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಮೊಬೈಲಿನ ಬ್ಯಾಟ್ರಿನ ಎಳಿತಾ ಇರುತ್ತೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಮೊಬೈಲಲ್ಲಿರ್ತಕ್ಕಂಥ GPS ಆಗಲಿ, ಬ್ಲೂಟೂತ್ ಆಗಲಿ ಅಥವಾ ಡಾಟಾ ಆಗಲಿ, ಇದನ್ನು ಆಗಿಂದಾಗೆ ಆಫ್ ಮಾಡ್ತಾ ಇರಿ, ಯಾವಾಗಲೂ ಆನಲ್ಲಿ ಇಟ್ಟಿರಬೇಡಿ. ನನ್ನ 3ನೇ ಟಿಪ್ ಏನಂದರೆ, ನಿಮ್ಮ ಮೊಬೈಲಲ್ಲಿ ನೀವು ಬಳಸ್ತಲೇ ಇರ್ತಕ್ಕಂಥ ಆ್ಯಪ್ ಇದ್ದರೆ ಅದನ್ನು ಇಮಿಡಿಯೇಟ್ಲಿ ಅನ್ಇನ್ಸ್ಟಾಲ್ ಮಾಡಿ, ಮತ್ತು ಗೂಗಲ್ ಪ್ಲೇಸ್ಟೋರಲ್ಲಿ ಗ್ರೀನಿಫೈ ಅಂತ ಒಂದು ಆ್ಯಪ್ ಬರುತ್ತೆ, ನೀವು ಆ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ನಿಮ್ಮ ಬ್ಯಾಟ್ರಿ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಈ ಥರ ಬರುತ್ತೆ ಗ್ರೀನಿಫೈ ಆ್ಯಪು. ನನ್ನ 4ನೇ ಟಿಪ್ ಏನಂದರೆ, ನಿಮ್ಮ ಸೆಲ್ಫೋನನ್ನು ನೀವು ಏರೋಪ್ಲೇನ್, ರಾತ್ರಿ ನೀವೆಂಗೂ ಮಲಗ್ತಿರಲ್ವ, ಮಲಗುವಾಗ ನಿಮ್ಮ ಸೆಲ್ಫೋನನ್ನು ಏರೋಪ್ಲೇನ್ ಮೋಡ್ ಆನ್ ಮಾಡಿಬಿಟ್ಟು ಮಲ್ಕೊಂಬಿಡಿ. ಯಾಕೆಂದರೆ ರಾತ್ರಲ್ಲ ಅದು ಸಿಗ್ನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಏರೋಪ್ಲೇನ್ ಮೋಡಲ್ಲಿರೋದ್ರಿಂದ. ಸಾಮಾನ್ಯವಾಗಿ ರಾತ್ರಿ ಕಾಲ್ಸ್ ಬರಲ್ಲ ಅನ್ನೋರು ಏರೋಪ್ಲೇನ್ ಮೋಡ್ಗೆ ಹಾಕಿ ಫೋನ್ ಆಫ್ ಮಾಡಿ ಮಲ್ಕೊಂಬಿಡಿ. ಮತ್ತು ಸಂಜೆ 6 ಗಂಟೆ ಆಗ್ತಿದ್ದಂಗೆ ನಿಮ್ಮ ಫೋನಿನ ಬ್ರೈಟ್ನೆಸ್ಸನ್ನು ಒಂದು 20% ಡೌನ್ ಮಾಡಿ. ಆವಾಗೇನಾಗುತ್ತೆ, ನಿಮ್ಮ ಬ್ಯಾಟ್ರಿ ಸ್ವಲ್ಪ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಡೇ ಟೈಮಲ್ಲೇನೋ ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂದರೆ, ನೈಟ್ ಏನು ಜಾಸ್ತಿ ಇರಬೇಕು ಅಂತೇನಿಲ್ಲ, 20% ಇದ್ರೂ ಸಾಕು. ನನ್ನ 5ನೇ ಟಿಪ್ ಏನಂದರೆ, ನೀವು ನಿಮ್ಮ ಸೆಲ್ಫೋನ್ನ ಚಾರ್ಜ್ಗೆ ಹಾಕಿದಾಗ ಯಾಕೆ ಅಣಕ್ಕೂ ಯೂಸ್ ಮಾಡಬೇಡಿ. ಯಾಕಂದರೆ ನಿಮ್ಮ ಸೆಲ್ಫೋನಲ್ಲಿ ಬ್ಯಾಟ್ರಿ ಚಾರ್ಜು ಮತ್ತು ಡಿಸ್ಚಾರ್ಜು ಅಟ್ ಎ ಟೈಮಲ್ಲಿ ಆಗ್ತಾ ಇರುತ್ತೆ, ಅದರಿಂದ ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ನೀವು ನಿಮ್ಮ ಫೋನ್ನ ಚಾರ್ಜ್ಗಿಟ್ಟಾಗ ಏರೋಪ್ಲೇನ್ ಮಾಡಲೇ ಚಾರ್ಜ್ಗಿಡಿ, ಅದರಿಂದ ನಿಮ್ಮ ಫೋನು ಹೀಟ್ ಆಗಲ್ಲ. ಇದು ನನ್ನ 5ನೇ ಟಿಪ್. ನನ್ನ 6ನೇ ಟಿಪ್ ಏನಂದರೆ, ನಿಮ್ಮ ಫೋನಲ್ಲಿ ಎಲ್ಲಿ ವೈಬ್ರೇಷನ್ಸ್ ಆನ್ ಇದೆಯೋ ಮೋಡು, ಅಂದರೆ ಇವಾಗ ಯಾರಾದರೂ ಕಾಲ್ ಮಾಡಿದಾಗ ವೈಬ್ರೇಷನ್ ಆಗೋದು, ಅಥವಾ ಕೀಬೋರ್ಡಲ್ಲಿ ಕೀಪ್ಯಾಡ್ ಪ್ರೆಸ್ ಮಾಡಿದಾಗ ವೈಬ್ರೇಟ್ ಆಗೋದು, ಈ ಥರ ಎಲ್ಲೆಲ್ಲಿ ವೈಬ್ರೇಷನ್ ಆನ್ ಇದೆಯೋ ಆ ಎಲ್ಲ ಮೋಡನ್ನು ಆಫ್ ಮಾಡಿ. ವೈಬ್ರೇಷನ್ ಇದ್ದರೆ ಫೋನಿನ ಒಂದು ಬ್ಯಾಟ್ರಿ
ಜಾಸ್ತಿ ಎಳೆಯುತ್ತೆ. ಹಾಗಾಗಿ ನಿಮ್ಮ ಫೋನಲ್ಲಿ ವೈಬ್ರೇಷನ್ ಮೋಡ್ನ ಆನ್ ಮಾಡ್ಕೋಬಿಡಿ, ಎಲ್ಲ ಕಡೆಯೂ ಆಫ್ ಮಾಡಿರಿ. ನನ್ನ ನೆಕ್ಸ್ಟ್ ಟಿಪ್ಪು ಅಂದರೆ ನನ್ನ 7ನೇ ಟಿಪ್ ಏನಂದರೆ, ನಿಮ್ಮ ಸೆಲ್ಫೋನಲ್ಲೇ ಬಿಲ್ಟಿನ್ ಬ್ಯಾಟ್ರಿ ಸೇವರ್ ಒಂದು ಆಪ್ಷನ್ ಇರುತ್ತೆ. ಅಂದರೆ ನೋಡಿ, ಈ ಥರ ಇರುತ್ತೆ, ಈ ಥರ ಆ ಒಂದು ಬ್ಯಾಟ್ರಿ ಸೇವರ್ನ ನೀವು ಯಾವಾಗಲೂ ಆನ್ ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಬ್ಯಾಟ್ರಿ ಹೆಲ್ತು ಚೆನ್ನಾಗಿರುತ್ತೆ. ಬಿಲ್ಟಿನ್ ಆಗಿರ್ತಕ್ಕಂಥ ಬ್ಯಾಟ್ರಿ ಸೇವರು, ನೀವು ಹೊರಗಡೆಯಿಂದ ಒಂದು ಟ್ರಸ್ಟೆಡ್ ಆ್ಯಪ್ ತಂದು ಅದರಿಂದ ಸೇವ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ಆ ಥರ ಆದರೂ ನೀವು ಸೇವ್ ಮಾಡ್ಬೋದು. ನೆಕ್ಸ್ಟ್ ನನ್ನ 8th ಟಿಪ್ಪು, ನಿಮ್ಮ ಫೋನಿಗೆ ಟ್ರಸ್ಟೆಡ್ ಚಾರ್ಜಸ್ನೇ ಯೂಸ್ ಮಾಡಿ. ಅಂದರೆ ಇವಾಗ ನಿಮ್ಮದು ಫೋನ್ ಯಾವುದೋ ಇರುತ್ತೆ, ಅದಕ್ಕೆ ಇನ್ಯಾವುದೋ ಚಾರ್ಜರ್ ಹಾಕ್ಬೇಡಿ. ಫೋನ್ ಜೊತೆಗೆ ಬಂದಿರೋಂಥ ಚಾರ್ಜರ್ನೇ ಆಲ್ಮೋಸ್ಟ್ ಯೂಸ್ ಮಾಡಿ. ಅದರಿಂದ ಬ್ಯಾಟ್ರಿ ಹೆಲ್ತು ಚೆನ್ನಾಗಿರುತ್ತೆ. ನಿಮ್ಮ ಬ್ಯಾಟ್ರಿಗೆ ಎಷ್ಟು ವೋಲ್ಟ್ ಕರೆಂಟ್ ಬೇಕಾಗಿರುತ್ತೋ ಅಷ್ಟು ವೋಲ್ಟ್ನ ನಿಮ್ಮದೇ ಚಾರ್ಜರು ಕರೆಕ್ಟಾಗಿ ಸಪ್ಲೈ ಮಾಡುತ್ತೆ. ಬೇರೆ ಚಾರ್ಜರ್ ಆದರೆ ಅದಕ್ಕೆ ಎಷ್ಟು ವೋಲ್ಟ್ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ಫೋನಿನ ಜೊತೆ ಬಂದಿರತಕ್ಕಂಥ ಚಾರ್ಜರ್ನೇ ನೀವು ನಿಮ್ಮ ಫೋನಿಗೆ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡಿ. ಇದು ನನ್ನ 8ನೇ ಟಿಪ್ ಆಗಿರುತ್ತೆ. ನನ್ನ 9ನೇ ಟಿಪ್ ಏನಂದರೆ, ನೀವು ನಿಮ್ಮ ಸ್ಕ್ರೀನಿನ ವಾಲ್ಪೇಪರಲ್ಲಿ ಅನಿಮೇಟೆಡ್ ಫೋಟೋಗಳನ್ನ ಹಾಕಬೇಡಿ. ಅಂದರೆ ಇವಾಗ ಸಪೋಸ್ ಇದು ಈ ಥರ ಸ್ಕೈ ತಿರುಗ್ತಾ ಇರೋದು, ಆಮೇಲೆ ನೀರು ಬೀಳ್ತಾ ಇರೋದು, ಆಮೇಲೆ ಒಂದು ಲೈಟ್ಸ್ ಎಲ್ಲ ಮೂವ್ ಆಗ್ತಿರೋದು, ಈ ಥರ ಮೂಮೆಂಟಿನ ಅನಿಮೇಟೆಡ್ ವಾಲ್ಪೇಪರ್ನ ಹಾಕಬೇಡಿ. ನಾರ್ಮಲ್ ವಾಲ್ಪೇಪರ್ನೇ ಹಾಕಿ. ಅದರಿಂದನೂ ಕೂಡ ನೀವು ನಿಮ್ಮ ಬ್ಯಾಟ್ರಿನ ಸೇವ್ ಮಾಡ್ಬೋದು. ನನ್ನ 10ನೇ ಮತ್ತು ಲಾಸ್ಟ್ ಟಿಪ್ ಏನಪ್ಪ ಅಂದರೆ, ಅಟ್ಲೀಸ್ಟ್ ತಿಂಗಳಿಗೆ ಒಂದಿನನಾದರೂ ನಿಮ್ಮ ಫೋನ್ನ ನೈಟ್ ಒನ್ ಹೋಲ್ ನೈಟ್ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ. ಅದಕ್ಕೆ ಒಂದು ರೆಸ್ಟ್ ಸಿಕ್ಕಂಗಾಗತ್ತೆ ಫೋನಿಗೆ. ಒಂದು ತಿಂಗಳಿಗೆ ಒಂದು ಸಲನಾದರೂ ಸ್ವಿಚ್ ಆಫ್ ಮಾಡಿ ಇಡೋದ್ರಿಂದ ಫೋನು ರೆಸ್ಟಲ್ಲಿರುತ್ತೆ. ಈ 10 ಟಿಪ್ನ ನೀವು ಫಾಲೋ ಮಾಡಿ, ನಿಮ್ಮ ಫೋನಿನ ಒಂದು ಹೆಲ್ತ್ ಮತ್ತು ಪರ್ಫಾರ್ಮೆನ್ಸು ಮತ್ತು ನಿಮ್ಮ ಫೋನಿನ ಲೈಫ್ ಕೂಡ, ಬ್ಯಾಟ್ರಿ ಲೈಫ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.